ಚಿಕ್ಕೋಡಿ ತಾಲೂಕಿನ ಕೋಥಳಿ ಗ್ರಾಮದಲ್ಲಿ ಗೋಮಟೇಶ್ ಅರ್ಬನ್ ಕೋಆಪ್ ಕ್ರೆಡಿಟ್ ಸೊಸೈಟಿಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ಸೌಂದಾದ ಭಟ್ಟಾಕಲಂಕ ಭಟ್ಟಾಕರ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಹಾಗೂ ಚಿಂಚನೀಯ ಶ್ರೀ ಅಲ್ಲಮಪ್ರಭು ಮಹಾಸ್ವಾಮೀಜಿ ಉದ್ಘಾಟಿಸಿದರು. ಗ್ರಾಮೀಣ ಪ್ರದೇಶದಲ್ಲಿನ ಸಹಕಾರಿ ಸಂಸ್ಥೆಗಳ ಪೈಕಿ ಕೋಥಳಿ ಗೋಮಟೇಶ್ ಅರ್ಬನ್ ಕೋಆಪ್ ಕ್ರೆಡಿಟ್ ಸೊಸೈಟಿಗೆ ಕರ್ನಾಟಕ ರಾಜ್ಯ ಸಹಕಾರ ಮಂಡಳದಿಂದ ರಾಜ್ಯ ಮಟ್ಟದ ಅತ್ಯುತ್ತಮ ಸಹಕಾರಿ ಸಂಸ್ಥೆ ಪ್ರಶಸ್ತಿಗೆ ಶಿಫಾರಸು ಮಾಡುವುದಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ ನಿರ್ದೇಶಕ ಡಾಕ್ಟರ್ ಸಂಜಯ್ ಹೊಸಮಠ್ ಹೇಳಿದರು. ಅವರು ಶುಕ್ರವಾರ ತಾಲೂಕಿನ ಕೋಥಳಿ ಗ್ರಾಮದಲ್ಲಿ ಗೋಮಟೇಶ್ ಅರ್ಬನ್ ಕೋಆಪ್ ಕ್ರೆಡಿಟ್ ಸೊಸೈಟಿಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿ, ಹಲವು ಸಹಕಾರಿಗಳು ದಿವಾಳಿ ಅಂಚಿನಲ್ಲಿದ್ದರೂ ಗೋಮಟೇಶ್ ಸಹಕಾರಿಯು ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಸೇವೆ ನೀಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು. ಗೋಮಟೇಶ್ವರ ಭಗವಂತಾಚಿ ಮೂರ್ತಿ ಅತಿಶಯ ಉಂಚ ಅಶಾ ಪದ್ಧತಿಚೆ आणि त्या नावाने चालू असणारी संस्थेची सुद्धा उंची आज निश्चितपणानं स्वतःच्या इमारतीमध्ये जाऊन वाढलेली आहे असं म्हटलं तर वावगे ठरणार नाहीये. खास करून या संस्थेबद्दल बोलत असताना आपल्या सर्वांचं लक्ष इकडे वेधलं आहे की महाराष्ट्रामध्ये अनेक पतसंस्था मध्ये बुडल्या, त्यावेळी एक सर्वे केला, त्याचं कारण काय, तेव्हा त्या सर्वेमध्ये असं निष्पन्न झालं की व्यवस्थापक मंडळ म्हणून नेमलेल्या संचालकांनीच कर्ज घेतली होती, त्यामुळे त्या संस्था अडचणीत आल्या. मला सांगायला अभिमान वाटतो की आदरणीय सुरेश अण्णा असतील, अशोक पटेल असतील, त्यांचे संचालक असतील, या सर्वांनी या संस्थेमध्ये कर्ज घेतलेलं नाही, त्यांनी अत्यंत चांगल्या पद्धतीनं तुमचं संस्था चालवली. ಸಾನ್ನಿಧ್ಯ ವಹಿಸಿದ್ದ ಸೌಂದಾದ ಭಟ್ಟಾಕಲಂಕ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು ಮಾತನಾಡಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹಕಾರಿ ಸಂಸ್ಥೆಗಳು ಹಣಕಾಸಿನ ನೆರವು ನೀಡುವ ಮೂಲಕ ಅವರ ಆರ್ಥಿಕ ಮಟ್ಟವನ್ನು ಸುಧಾರಿಸುವ ಮೂಲಕ ಮೇಲೆತ್ತುವ ಕೆಲಸ ಮಾಡಬೇಕೆಂದು ಹೇಳಿದರು. ಸಾನ್ನಿಧ್ಯ ವಹಿಸಿದ್ದ ನಾಂದನೀಯ ಜೀನಸೇನ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು, ಚಿಂಚನೀಯ ಅಲ್ಲಮಪ್ರಭು ಮಹಾಸ್ವಾಮಿಗಳು, ಚಿಕ್ಕೋಡಿಯ ಸಂಪಾದನಾ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. 1996 ಅಕ್ಟೋಬರ್ 23ರಂದು ಗೋಮಟೇಶ್ವರ ಅರ್ಬನ್ ಕೋಆಪ್ ಕ್ರೆಡಿಟ್ ಸೊಸೈಟಿ ಇದರ ಉದ್ಘಾಟನೆ ಆಯಿತು. ಇಲ್ಲಿಯವರೇ ಆಗಿರ್ತಕ್ಕಂಥ ಆಚಾರ್ಯರತ್ನ ದೇಶಭೂಷಣ ಮಹಾರಾಜರ ಆಶೀರ್ವಾದ, ಹಾಗೆ ಅಲ್ಲಮಪ್ರಭು ಸ್ವಾಮೀಜಿಯವರ ಒಂದು ಪ್ರೇರಣೆಯಿಂದ ಈ ಒಂದು ಸೊಸೈಟಿ ಪ್ರಾರಂಭ ಆಯಿತು ಅಂತ ಹೇಳಿ ನಾವು ಕೇಳಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಪ್ರತಿ ವರ್ಷ ಅಭಿವೃದ್ಧಿಯ ಒಂದೊಂದು ಮೆಟ್ಟಿಲನ್ನು ಈ ಒಂದು ಸೊಸೈಟಿ ಸಹಕಾರಿ ಸಂಘ ಒಂದೊಂದು ಪ್ರತಿ ವರ್ಷ ಒಂದೊಂದು ಮೆಟ್ಟಿಲನ್ನು ಹತ್ತನೇ ಬರ್ತಾ ಇದೆ. ತುಂಬ ಸಂತೋಷ ಆಯಿತು. ಈಗಷ್ಟೇ ಸ್ವಾಮೀಜಿಯವರು ತಿಳಿಸಿದ್ರು, ನಮ್ಮ ಸ್ವಾಮೀಜಿಯವರು, ನೀವು ಸ್ವಂತ ಕಟ್ಟಡ ಮಾಡುವವರೆಗೆ ನಾನು ಬರೋದಿಲ್ಲ ಅಂತ ಹೇಳಿದ್ರು ಅಂತ ಹೇಳಿ ಅವರ ಒಂದು ಆ ಸಂಕಲ್ಪ, ಹಾಗೆ ಅವರ ಒಂದು ಆ ನುಡಿ ನಿಮಗೂ ಕೂಡ ಪ್ರೇರಣಾದಾಯಕ ಆಗಿದೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೆ. ಸಂಕಲ್ಪ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ, ಸಂಕಲ್ಪದಿಂದ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಿದ್ಧಿಯಾಗ್ತದೆ ಅಂತ ಹೇಳಿ. ನೀವು ಯಾವಾಗ ಹೊಸ ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿ ಒಂದು ಸಂಕಲ್ಪ ಮಾಡಿದರೆ ಅವತ್ತೇ ನಿಮ್ಮ ಕಟ್ಟಡ ಪ್ರಾರಂಭ ಆಯಿತು ಅಂತ. बँकेमध्ये काम करत असलेले विश्वास सर्व कार्यकर्ते असो, संचालक मंडळ असो किंवा अधिकारीगण असो, निस्वार्थ पद्धतीने काम करत लोकांची सेवा, जनसेवा. बंधू अडीअडचणीला एखाद्या श्रावकाला किंवा एखाद्या समाजातील एका व्यक्तीला ज्यावेळी पैशाची गरज असते, पैशाची फार अडचण आलेली असते, आर्थिक ज्यावेळी गरज असते, त्यावेळेस आपल्या या मदतीचा हात पुढे करून त्याची अडचण काढणं हे फार महत्वाचं असते. त्यासाठी नेहमी ही बँक तत्पर राहावी, नेहमी ही सोसायटी तत्पर राहावी आणि यांच्या बँकेकडून फार सर्वच गरजू लोकांचे मदत व्हावे आणि त्यांचे संकट दूर व्हावे. शुभ आशीर्वाद आहे. ನಡೆಸಿಕೊಂಡು ಬಂದಿದ್ದಾರೆ. ಮೂರು ಅಂಶ ನಾನು ಬಹಳಷ್ಟು ಗಮನಿಸಿದೆ. ಏನು ಅಂತಂದ್ರೆ, ಮೊದಲೇದು ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ಹೆಸರಿಟ್ಟಿದ್ದಾರೆ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಎರಡನೇದೇನು ಅಂತಂದ್ರೆ, 25-23 ವರ್ಷಗಳವರೆಗೆ ಒಂದು ಕಲಂಕಿಂತ ನಡೆಸ್ಕೊಂತ ಬಂದಾರಲ್ಲ, ಇದು ಎರಡನೇ ಮುಖ್ಯ ಅಂಶ. ಮೂರನೇದ್ದು ಅಂತಂದ್ರೆ, ಚಿಕ್ಕೋಡಿಗೊಂದು ಸಂಕನವಾಡಿಗೊಂದು ಅಷ್ಟ ಶಾಖೆ ತೆಗೆದಾರಲ್ಲ, ಇದು ಬಹಳ ದೊಡ್ಡದು ಮಹತ್ವದ್ದು.
ಒಂದು ಸಂಸ್ಥೆಯನ್ನ ಅಚ್ಚುಕಟ್ಟಾಗಿ ಬೆಳೆಸ್ಕೊಂಡಿರ್ತಕ್ಕಂಥವರು, ಸಂಸ್ಥೆಯ ಅಧ್ಯಕ್ಷರಿರ್ತಕ್ಕಂಥ ಸುರೇಶ್ ತಾತ ಕುಂಭೋಜವರು. ಯಾಕಂದ್ರೆ ಒಂದು ಸಂಸ್ಥೆ ನಿರಂತರವಾಗಿ ಕೆಲಸ ಮಾಡಿದಾಗ ಅದು ಯಾವ ಹಂತಕ್ಕೆ ಮುಟ್ತಿರೋದಕ್ಕೆ ಇವತ್ತು ಈ ಕಟ್ಟ ನೋಡಿದಾಗ ಗೊತ್ತಾಗ್ತದೆ. ಯಾರೂ ಎಲ್ಲ ಖಾಲಿ ಗೊತ್ತಿಲ್ಲ, ಅಧ್ಯಕ್ಷ ಹಿಡ್ಕೊಂಡು ನಿರ್ದೇಶಕರು ಬಹಳಷ್ಟು ಕೆಲಸ ಮಾಡಿದ್ದಾರೆ ಅಂತೇಳಿ ಭವ್ಯವಾಗಿರ್ತಕ್ಕಂತಹ ಸುಂದರವಾದ ಕಟ್ಟಡವನ್ನು ಸಣ್ಣ ಹಳ್ಳಿ ಒಳಗೆ ನಿರ್ಮಾಣ ಮಾಡಿದ ಅಂತಂದ್ರೆ ಅದಕ್ಕೆ ಬಹಳಷ್ಟು ಜನರ ಶ್ರಮ ಇದೆ ಅಂತಕ್ಕಂಥದ್ದನ್ನ ನಾವು ಹೇಳತಕ್ಕದೆ. ಮಾಜಿ ಶಾಸಕ ಕೆಪಿ ಮೇಗಣ್ಣವರ್, ಬಾಳಸಾಹೇಬ್ ವಡ್ಡರ್, ಮಹಾರಾಷ್ಟ ರಾಜ್ಯ ಸಹಕಾರಿ ಸಂಘಗಳ ಮಹಾಮಂಡಳ ನಿರ್ದೇಶಕರಾದ ಸಾಗರ್ ಚೌಗ್ಲೆ, ಶಶಿಕಾಂತ್ ರಾಜೋಬಾ, ಓರಿಯಂಟಲ್ ವಿಮಾ ಸಂಸ್ಥೆಯ ವಿಭಾಗೀಯ ಸಂಸ್ಥಾಪಕ ಗೋಪಿಕೃಷ್ಣರಾವ್ ಮಾತನಾಡಿದರು. ಆರು ವರ್ಷದಿಂದ ಬೊಂಬೇಶ್ ಸಂಸ್ಥೆ ಜೊತೆ ನಂದು ಅವ್ರಿಗೆ ನಂಟಿದೆ. ಅವ್ರು ಮಾಡ್ತಾ ಇರೋ ಕಾರ್ಯವೈಖರಿ ತುಂಬಾ ಶ್ಲಾಘಿಂಗ್. ಯಾಕಂದ್ರೆ ಹೊತ್ತಿಗೆ ಒಂದು 5,000 ಜನಸಂಖ್ಯೆ ಇದ್ದಂತ ಒಂದು ಗ್ರಾಮದಾಗ ಯಾವ ಜಿಲ್ಲೆಯಲ್ಲಿ ಕೊಡದಂತ ಎಲ್ಲ ಸವಲತ್ತುಗಳು ಅವರ ಸೊಸೈಟಿ ಮೂಲಕ ಕೊಡುತ್ತಾರೆ ಅಂತ ಹೇಳಿ ನೀವೆಲ್ಲ ಪುಣ್ಯವಂತರ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು, ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ರಾಜಕೀಯ ಒತ್ತಡದಿಂದ ಮಿತಿಮೀರಿದ ಸಾಲಗಳನ್ನು ನೀಡಿ ಅವನೇತೆಯತ್ತ ಸಾಗ್ತಾ ಇವೆ. ಎಷ್ಟೋ ಬ್ಯಾಂಕ್ಗಳು ಇವತ್ತು ಸಮಾಪನಗೊಂಡಿವೆ ಅಥವಾ ಸರ್ಕಾರ ಅದರ ವಿಲೀನ ಮಾಡಲಿಕ್ಕೆ ಪ್ರಕ್ರಿಯೆ ಮಾಡ್ತಾ ಉಂಟು. ಎಷ್ಟೋ ಬ್ಯಾಂಕ್ಗಳು ವಿಲೀನ ಆಗ್ತಾ ಉಂಟು. ಸಿಂಡಿಕೇಟ್ ಬ್ಯಾಂಕ್ ಕೂಡ ನಮ್ಮ ಊರಿದ್ದು ಸಿಂಡಿಕೇಟ್ ಬ್ಯಾಂಕ್, ಅದು ವಿಲೀನ ಆಗ್ತಾ ಉಂಟು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವಿಲೀನ ಆಗ್ತಾ ಉಂಟು. ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ವಿಲೀನ ಆಗ್ತಾ ಉಂಟು. ಇದು ಯಾಕೆಂದ್ರೆ ಅವರ ರಾಜಕೀಯ ಒತ್ತಡದಿಂದ ಮಿತಿಮೀರಿದ ಸಾಲ ನೀಡಿ ಕೋಟಿಗಟ್ಟಲೆ ಇವತ್ತು NPA ನಷ್ಟದ ಹೂಡಿಕೆದಾರರಿಗೆ ಕೋಟಿಗಟ್ಟಲೆ. ಎಷ್ಟೋ ಜನ ಸಾಲಗಳನ್ನು ವಂಚಿಸಿ ರಾಜಕಾರಣ ವಿಜಯ ಮಲ್ಯನಂತರವರು ಓಡಿ ಹೋಗಿದ್ದಾರೆ, ನೀರವ್ ಮೋದಿ ಅಂತರೂ ಓಡಿ ಹೋಗಿದ್ದಾರೆ. ಆದರೆ ಸಹಕಾರ ಸಂಘಗಳಲ್ಲಿ ಅಂತಹ ಪ್ರಮಾದ ಇವತ್ತಿಗೆ ಆಗಲಿಲ್ಲ. ಯಾಕಂದ್ರೆ ಸಹಕಾರ ಸಂಘಗಳು ನಂಬಿಕೊಂಡು ಬಂದಂತಹ ಏಕ ವ್ಯಕ್ತಿ ಒಂದು ವ್ಯಕ್ತಿಗೆ ಒಂದೇ ಮತದಾನ. ನನಗೆ ಬಹಳಷ್ಟು ಖುಷಿ ಆಯ್ತು. ಯಾಕಂದ್ರೆ ಈ ಸಂಸ್ಥೆಯಲ್ಲಿ ಹಿಂದೆ ಈ ಸಂಸ್ಥೆಯ ಅಭಿವೃದ್ಧಿಗಾಗಿ ಕೆಲಸ ಮಾಡಿದಂತ ನಮ್ಮನ್ನ ಅಗಿಲಿದಂತ ಎಲ್ಲ ಹಿರಿಯರ ಮನೆಯಿಂದ ಅವರ ಮಕ್ಕಳನ್ನ ಖುಷಿಯಂತ ಈ ಸಂಸ್ಥೆಯಲ್ಲಿ ತಗೊಂಡಕ್ಕೆ ನನಗಂತ ಬಹಳ ಖುಷಿ ಆಯ್ತು. ಆ ಕಾರಣ ಸುರೇಶ್ ಅನ್ನ ಕುಮೋಜ್ ಅವ್ರನ್ನ ಮತ್ತು ಅಶೋಕ್ ಪಾಟೀಲ್ರನ್ನ ಮತ್ತು ಸಂಸ್ಥೆಯ ಯಾವತ್ತೂ ಎಲ್ಲ ಸದಸ್ಯರನ್ನ ಅಭಿನಂದಿಸ್ತೇನೆ. ಈ ಸಂದರ್ಭದಲ್ಲಿ ಮಹಾವೀರ್ ನಿಲಜ್ಗಿ, ವಿಶ್ವನಾಥ್ ಕಮತೆ, ಬಾಳಸಾಹೇಬ್ ಪಾಟೀಲ್, ಡಾಕ್ಟರ್ ಚಂದ್ರಕಾಂತ್ ಕುರ್ಬೆಟ್ಟಿ, ಗಂಗಾಧರ್ ಮೇಗಣ್ಣವರ್, ಸಂಸ್ಥೆ ಅಧ್ಯಕ್ಷ ಸುರೇಂದ್ರ ಕುಂಭೋಜೆ, ಉಪಾಧ್ಯಕ್ಷ ಅಶೋಕ್ ಪಾಟೀಲ್, ನಿರ್ದೇಶಕರಾದ ಅಪ್ಪಸಾಹೇಬ್ ಮಹಾಜನ್, ಹುಮಾಯೂನ್ ಸಣದಿ, ಅಶೋಕ್ ಕನಗ್ಲೆ, ಕಲಗೌಡ ಭಬಗೌಡ, ಪೂಜಾ ಗಜನ್ನವರ್, ಅಶ್ವಿನಿ ಹೂವಣ್ಣವರ್, ಮಹಾವೀರ್ ಚೌಗ್ಲೆ ಹಾಗೂ ಪ್ರವೀಣ್ ಚೌಗ್ಲೆ ಉಪಸ್ಥಿತರಿದ್ದರು. ಮಹೇಶ್ ಮಗ್ದೂಮ್ ನಿರೂಪಿಸಿದರು. ಕೋಮಲ್ ಉಪಾಧ್ಯಾಯ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶೀತಲ್ ಚೌಗ್ಲೆ ವಂದಿಸಿದರು.